ಯೂಟ್ಯೂಬ್ನಲ್ಲಿ ಶಿವಮೊಗ್ಗದ ಸುದ್ದಿಗಳನ್ನು ನಿರಂತರವಾಗಿ ಪಡೆಯಲು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಗರದ ನವುಲೆ ರಸ್ತೆ ತಿರುವಿನ ಬಳಿ ಅಪರಿಚಿತ ವಾಹನವೊಂದು ಕರುವಿಗೆ ಗುದ್ದಿ ಸ್ಥಳದಿಂದ ಪರಾರಿಯಾಗಿದೆ. ಈ ಅಪಘಾತದಿಂದ ಕರುವಿಗೆ ತೀವ್ರ ಗಾಯಗಳಾಗಿದ್ದು ಮುಂಗಾಲು ಸಂಪೂರ್ಣ ಜಖಂ ಆಗಿದೆ. ತಕ್ಷಣವೇ ಸ್ಥಳಕ್ಕೆ ಭೇಟಿ ನೀಡಿದ ಟಿವಿ ಭಾರತ್ ಕರುವಿನ ರಕ್ಷಣೆಗೆ ಮುಂದಾಗಿದೆ. ಈ ವೇಳೆ ಹಸುವಿನ ಮಾಲೀಕರು ಪಾಲಿಕೆ ಮತ್ತು ಪಶುವೈದ್ಯಾಧಿಕಾರಿಗಳಿಗೆ ಮಾಹಿತಿ ನೀಡಿದ್ದಾರೆ. ಮುಂಜಾನೆ ಸುಮಾರು 10:30ಕ್ಕೆ ಈ ಘಟನೆ ನಡೆದಿದ್ದು ಗಂಟೆ 12 ಯಾವುದೇ ಪಶುವೈದ್ಯರಾಗಲಿ ಅಥವಾ ಗೋರಕ್ಷಕರಾಗಲಿ ಸ್ಥಳಕ್ಕೆ ಭೇಟಿ ನೀಡುವ ಪ್ರಯತ್ನ ಮಾಡಿಲ್ಲ. ಬಳಿಕ ಪೊಲೀಸ್ ಹಾಗೂ ಸ್ಥಳೀಯರ ಸಹಾಯದಿಂದ ಲಗೇಜ್ ಆಟೋವನ್ನು ತರಿಸಿ ಕರುವನ್ನು ಗೋಶಾಲೆಗೆ ಕರೆದೊಯ್ಯಲಾಯಿತು. ಕರುವಿಗೆ ಸಾಕಷ್ಟು ಗಾಯಗಳಾಗಿದ್ದರಿಂದ ಗೋಶಾಲೆಯವರು ಸಹ ಕರುವನ್ನು ಗೋಶಾಲೆಗೆ ಸೇರಿಸಿಕೊಳ್ಳಲು ಹಿಂದೇಟು ಹಾಕಿರುತ್ತಾರೆ. ಬಳಿಕ ತಕ್ಷಣವೇ APMC ಪಶು ಆಸ್ಪತ್ರೆಗೆ ಕರುವನ್ನು ಕರೆದುಕೊಂಡು ಹೋಗಿ ಚಿಕಿತ್ಸೆ ಕೊಡಿಸಿ ಪುನಃ ಮಹಾವೀರ ಗೋಶಾಲೆಗೆ ಕರುವನ್ನು ಸುರಕ್ಷಿತವಾಗಿ ಬಿಡುವಲ್ಲಿ ಟಿವಿ ಭಾರತ್ ಯಶಸ್ವಿಯಾಗಿದೆ. ಈ ಸಂದರ್ಭದಲ್ಲಿ ಕರುವಿನ ಮಾಲೀಕ ವಿಜಯ್, ಬಜರಂಗದಳದ ರಾಜು, ಅಶೋಕ್ ಸೇರಿದಂತೆ ಇನ್ನಿತರರು ಇದ್ದರು. ಮುನ್ಸಿಪಲ್ ಕಡೆಯವರಿಗೂ ಅಲ್ಲಿ ಮಾಹಿತಿ ಕೊಟ್ಟಿದ್ದೀವಿ, ವೆಟರಿನರಿ ಡಾಕ್ಟರ್ಗೆ ಮಾಹಿತಿ ಕೊಟ್ಟಿದ್ದೀವಿ, ಅವ್ರು ಯಾವುದಕ್ಕೂ ರೆಸ್ಪೆಕ್ಟ್ ಕೊಟ್ಟಿಲ್ಲ, ಇಷ್ಟೊತ್ತಾದರೂ ಬಂದಿಲ್ಲ. ಘಟನೆ ನಡೆದಿದೆ ಎಷ್ಟೊತ್ತಿಗೆ? 10:00. ಈಗ ಸಮಯ ಎಷ್ಟಾಗಿರ್ಬೋದು? 12 ಆಗಿದೆ. ಇದುವರೆಗೂ ಯಾರು ಬಂದಿಲ್ಲ? ಯಾರು ಬಂದಿಲ್ಲ. ಈಗ ಡಾಕ್ಟರ್ಗಳಿಗೆಲ್ಲ ಫೋನ್ ಮಾಡಿದ್ರೆ ಏನು ಹೇಳ್ತಾ ಇದ್ರೆ? ಅವರೆಲ್ಲ ಹೊರಗಡೆ ಇದ್ದೀವಿ ಅಂತ ಹೇಳ್ತಾರೆ. ಈಗ ಎಷ್ಟು ಜನಕ್ಕೆ ಡಾಕ್ಟ್ರಿಗೆ ಕಾಲ್ ಮಾಡಿದ್ರಿ? 3 ಜನ ಮಾಡಿದ್ವಿ. ತಪ್ಪಾದ್ಮೇಲೆ ಅಷ್ಟು ಪಾಸ್ ಆಯ್ತು. ಒಂದು ಪಾಸ್ ಆಗ್ಬಿಡಿದ್ರೆ ಮುಗ್ದೇ ಹೋಗಿತ್ತು. 4 ಪಾಸ್ ಆಗಿವು, 1 ಏನು ಕೆಲಸ ಮಾಡ್ತೀರ? ನೋಡಿ ಮೇಲೊಬ್ರ ಅಲ್ಲ, ಅವ್ರು ಬಂದೇ ಬರಲಿ, ತೊಂದರೆ ಆಯ್ತು. ಇಲ್ಲ, ಇಲ್ಲೇ ಹೋಗ್ತಿ. ಯಾರಾಗ ಬಿಟ್ಟದ್ಮೇಲೆ ಹೋಗ್ಬಿಡ, ಹತ್ರ ಆಗುತ್ತೆ. ಇದು ನಿಮಗೆ ಬಿಚ್ಚಿ ನೀನು ಸರ್ಸ್ಕೊಳ್ಳಿ, ಈಗ ಅಷ್ಟು ಒಂದು ಚೂರಿ ಗಾಡಿ ಬಟ್ಟಣೆ ಎದುರ್ಬೇಕಂಗಿರೋದು ಇಲ್ವಾ? ಆ ರೋಡಂಗ್ ಮಾಡ್ಯಾರ ಮೇಲೆ ಟ್ಯೂಷನ್ ಹೋಗ ಹುಡುಗಿಗೆ
ಅಲ್ಲ ರಾಜಣ್ಣ ಇದು ಸರಿ ಆಗಲ್ಲ ಈಗ. ಯಾವತ್ತಿದ್ರು ಕೊಳ್ತು ಹೋಗೋದೇ ಕಾಲು ಕಟ್ ಮಾಡಬೇಕು. ಕಟ್ ಮಾಡಿದ್ಮೇಲೆ ಮೂರು ಕಾಲಲ್ಲೇ ಓಡಾಡ್ತಾವೆ. ಇಂಜೆಕ್ಷನ್ ಕೊಡ್ತೀರಾ ಸರ್? ಕೊಡ್ತೀನಿ. ರೋಡಲ್ಲಿ ಆಕ್ಸಿಡೆಂಟ್ ಆಗಿ ಮುಂದಿನ ಕಾಲಿನ ಒಂದು ಮೂಳೆ ಮುರಿತ ಆಗಿದ್ದು ಅದು ಬಹಳ ಶೋಚನೀಯ ಸ್ಥಿತಿಯಲ್ಲಿತ್ತು. ಸೊ ಅದಕ್ಕೆ ಸೂಕ್ತ ಚಿಕಿತ್ಸೆ ನೀಡಿ ಕಾಲಿಗೆ ಏನು ಬ್ಯಾಂಡೇಜ್ ಬೇಕೋ ಅದೆಲ್ಲ ಕ್ಲೀನಾಗಿ ಮಾಡಿ ಚಿಕಿತ್ಸೆಯನ್ನು ನೀಡಿರ್ತೇನೆ. ಸೊ ಒಂದು ವಾರ ತನಕ ಸೂಕ್ತ ಚಿಕಿತ್ಸೆ ನೀಡಿದಲ್ಲಿ ಸಂಪೂರ್ಣ ಗುಣಮುಖವಾಗ ಚಾನ್ಸು ಜಾಸ್ತಿ. ಹೆಂಗಾಗಿದೆ?